ಎಲ್ಲ ಕಡೆ ನಾನು ಹೋಗಕ್ಕಾಗಲ್ಲ ನಮ್ಮ ಬಾಡಿಯಲ್ಲಿ ನಾವು ನನಗೆ ಒಂದು ದೊಡ್ಡದಾಗಿದ್ದೀವಲ್ಲ ಇಪ್ಪತ್ತು ವರ್ಷಕ್ಕೆ ದೊಡ್ಡ ದೊಡ್ಡ ಮಿಸ್ ಮಾಡಿದ್ರು ಸುದೀಪ್ ಸರ್ ಅವ್ರಿಗೆ ಹತ್ರ ಹತ್ರ ಒಂದು ಏಳು ಎಂಟು ವರ್ಷ ಅವ್ರ ಪರ್ಸನಲ್ ಕಾಸ್ಟ್ ಬರ ಕೆಲಸ ಮಾಡಿ ಅವರು ನನಗೆ ಗಾಡ್ ಫಾದರ್ ತರ ನಮ್ಗೆ ಹೆಂಗ್ ವಿಷ್ಣು ಸರ್ ಅಪ್ಪಾಜಿನು ಇವ್ರು ಗಾಡ್ ಫಾದರ್ ತರ ಎಲ್ಲಿ ಹೋದ್ರು ನನ್ನ ಕಾಸ್ಟ್ ಎಂಬ್ರು ಬಾಬ್ ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಫಸ್ಟ್ ಫಸ್ಟ್ ಫ್ಲೈಟ್ ಹತ್ತಿದ ಕಾರಣ ಅವರೇ ಅದೇ ಸರ್ ಇವಾಗ ಉಗ್ರಮ್ದು ಸರ್ ಅದೇ ಸರ್ ಅದೇ ಈಗ ಅವರು ಅವರು ನಮ್ಮ ಅದೇ ರವಿವರ್ಮನ್ ಅಂತ ಕ್ಯಾಮ್ರಾಮನ್ ಸರ್ ಬಂದಾಗ ಅವರು ಹೊಸ್ದಾಗೆ ನನಗೆ ಹೊಸ್ದಾಗೆ ಅನಿಸ್ತು ಆವಾಗ ನನಗೆ ಅದೊಂದು ಚಾಲೆಂಜ್ ಆಯಿತು ಯಾಕಂದರೆ ಯೂಸರ್ಡ್ ಥರ ಬೇಕು ಅಂತ ಹೇಳ್ತವ್ರೆ ಇಲ್ಲಿ ನೋಡಿದ್ರೆ ಆಗ್ತಾರ ಇಲ್ವಾ ಯಾಕಂದರೆ ಹಳೆ ಕಾಸ್ಟ್ಯೂಮ್ ಹಾಕಿದ್ದೀರಾ ಅಂತ ಅಂದೊಂದು ಕೆಟ್ಟ ಹೆಸ್ರು ಬರ್ಬೋದು ಅನ್ನೋದು ಒಂದು ಬಂತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಆ ಟೈಮಲ್ಲಿ ಎಲ್ರಿಗೂ ಫಸ್ಟು ಟ್ರೈಲ್ಸ್ ಕೊಟ್ಬಿಟ್ಟಿದ್ದೀರಿ ಟ್ರೈಲ್ಸ್ ಕೊಟ್ಬಿಟ್ಟು ಸರ್ ಇದೆಲ್ಲ ಫುಲ್ಲು ಡಲ್ ಮಾಡ್ಬೇಕಂತ ಹೇಳಿದ್ದಾರೆ ಡೈರೆಕ್ಟ್ರು ಕ್ಯಾಮ್ರಾಮನ್ ಸಾರು ನೀವು ಬೇಜಾರು ಮಾಡ್ಕೋಬೇಡಿ ಈ ಥರ ಫುಲ್ಲು ನಾನು ಟಿ ಡಿ ಕಾಶನು ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ ನಿಮ್ಮ ಫಿಟ್ಟಿಂಗ್ಸ್ ನೋಡ್ಕೊಳ್ಳಿ ನೀವು ಎಲ್ಲ ಹೊಸ ಬಟ್ಟೆಗಳು ಯಾವುದು ಅಂತ ನಾವು ಹಾಕಲ್ಲ ಸರ್ ಯಾಕಂದರೆ ಕೆಲವ್ರಿಗೆ ಅಲರ್ಜಿ ಆಗ್ಬೋದು ಹಳೆ ಬಟ್ಟೆ ಹಾಕಿದಾಗ ಅಲರ್ಜಿ ಆಗ್ಬೋದು ಏನೋ ಒಂದು ಸಮಥಿಂಗ್ ಅವ್ರ ಸ್ಕಿನ್ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ಎಲ್ರಿಗೂ ಒಂದು ಸರ್ತಿ ಟ್ರೈಲ್ಸು ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಯಾಕಂದರೆ ಅದು ಆ ಮೂವಿ ಮಾಡಿದಾಗ ಶೂಟಿಂಗ್ ಎಷ್ಟು ಆಗಿದೆಯೋ ಅಷ್ಟು ದಿನ ಒಳಗಡೆ ಕೆಲಸ ಆಗಿದೆ ಅಂದರೆ ಪ್ರೀ ಪ್ರೀನೂ ನಡೆದಿದೆ ಪೋಸ್ಟು ನಡೆದಿದೆ ಅದರಿಂದ ಬರೋರು ಆರ್ಟಿಸ್ಟು ಅವ್ರಿಗೂ ಕಾಮ್ ಡ್ರೆಸ್ ಹಾಕೋದು ಆಮೇಲೆ ಡೈಲಾಗ್ಸು ಮಾತಾಡೋದು ಅದೆಲ್ಲ ಸ್ವಲ್ಪ ಇರ್ ಇತ್ತು ಆ ಟೈಮಲ್ಲಿ ಅದರಿಂದ ಹಂಗೆ ಆಗ ಹಂಗೆ ಆ ಅನುಭವ ಒಂದು ಹೊಸದಾಗಿ ಅನುಭವ ನನಗೆ ಈ ಉಗ್ರ ಮಾಡೋದು ಒಂದು ಹೊಸ ಅನುಭವ ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ ಅನ್ನೋದು ಆವಾಗ ಗೊತ್ತಾಯಿತು ನನಗೆ ನೆಕ್ಸ್ಟ್ ಜನ್ರೇಷನ್ ಬರೋರಲ್ಲ ಹಾ ನೆಕ್ಸ್ಟ್ ಜನರೇಷನ್ ಅಲ್ಲಿ ಕ್ಯಾಮ್ರಾಮನ್ ಎಂಟ್ರಿ ಆಗ್ತಾರೆ ಅದೇ ಸರ್ ಅದೇ ಈಗಿನ ಅವರು ಅವ್ರಿಗೆ ಪಾಪ ಅವ್ರ ಏನ್ ತಪ್ಪಾಗಿ ಏನು ಹೇಳಿಲ್ಲ ಅವ್ರ ಕಾನ್ಸೆಪ್ಟ್ ಹೇಳಿದ್ದಾರೆ ನನಗೆ ಈ ತರ ಬೇಕು ಯಾಕಂದ್ರೆ ನನಗೆ ನ್ಯಾಚುರಲ್ ಒಂದು ವಿಲೇಜ್ ಅಟ್ಮಾಸ್ಫಿಯರು ಒಂದು ಮೆಕ್ಯಾನಿಕ್ ಅಟ್ಮಾಸ್ಫಿಯರ್ ಇದ್ರೆ ಅಲ್ಲಿ ಆ ಲೊಕಾಲಿಟಿ ಹೆಂಗಿರ್ತದೆ ಆ ತರನೇ ಹುಡುಗರು ಎಲ್ರದು ಹಂಗೆ ಇರಬೇಕು ಕಾಸ್ಟ್ಯೂಮ್ ಅಂತ ಹೇಳೋದು ಅವ್ರ ಕಾನ್ಸೆಪ್ಟ್ ಕರೆಕ್ಟಾಗಿದೆ ಯಾಕಂದರೆ ಒಂದು ನಾವೊಂದು ಗಲ್ಲಿಯಲ್ಲಿ ಶೂಟಿಂಗ್ ಮಾಡಿದಾಗ ಗಲ್ಲಿಯಲ್ಲಿ ಹೆಂಗಿರ್ತಾರೆ ಜನಗಳು ಅದೇ ಥರ ಬೇಕು ನಾ ಅವ್ರಿಗೆ ನೀವು ಆಗಲ್ಲಿ ಲೈಫೇ ಹಾಕೋಕಾಗಲ್ಲ ಇದೆಲ್ಲ ಬಂದು ನನಗೆ ಅದಕ್ಕೆ ಅದು ಒಳ್ಳೆ ನನ್ನ ಲೆಸನ್ ನನಗೆ ಸಿನಿಮಾದಲ್ಲಿ ಒಂದು ಕಲಿಯೋಕೆ ಅದೊಂದು ಒಂದು ಸ್ಟೆಪ್ಪು ಅದಾದಮೇಲೆ ಆಸ್ ಯೂಶಲ್ ಆಯಿತು ಓ ಈ ನೆಕ್ಸ್ಟ್ ಜನ್ರೇಷನ್ ಏನಂದ್ರೆ ನ್ಯಾಚುರಲ್ ಕೇಳ್ತಾರೆ ಇದು ಸ್ಟಾರ್ಟಿಂಗು ಉಗ್ರಮ್ ಅನ್ನೋದು ಸ್ಟಾರ್ಟಿಂಗು ಈಗ ನೋಡಿ ಅದಾದಮೇಲೆ ನೋಡಿ ನ್ಯಾಚುರಲ್ಗೆ ಬಂದುಬಿಟ್ಟಿದೆ ಎಲ್ಲ ಮೂವೀಸು ಆಗಿ ಮಾಡೋದು ಉಗ್ರಂ ಬಿಫೋರ್ ನೀವು ನ್ಯಾಚುರಲ್ ಇತ್ತು ನನಗೆ ನನಗೆ ಡೌಟು ಯಾವುದೂ ಇಲ್ಲ ಅನಿಸ್ತದೆ ಉಗ್ರಂ ಬಿಫೋರು ನ್ಯಾಚುರಲ್ ಆಗಿ ಮಾಡಿರೋ ಪಿಕ್ಚರ್ಗಳು ತುಂಬ ಕಡಿಮೆ ಅನಿಸ್ತದೆ ಉಗ್ರಂ ಇಟ್ಟಾದ ಮೇಲೆ ಓಕೆ ಎಲ್ಲ ನ್ಯಾಚುರಲ್ ಕೇಳ್ತಾರೆ ಜನಗಳು ಯಾಕಂದರೆ ನಮ್ಮ ಪಕ್ಕ ಫ್ರೆಂಡು ನಮ್ಮ ಪಕ್ಕದ ಮನೆಯಲ್ಲಿ ಹೆಂಗಿರ್ತದೋ ಹಂಗಿರಬೇಕು ಇರಬೇಕು ಅನ್ನೋದು ಕಾನ್ಸೆಪ್ಟ್ ಬಂದಿದೆ ಈಗ ಅಂತ ಅದಾದಮೇಲೆ ಅದಾದಮೇಲೆ ಇನ್ನೊಂದು ದೊಡ್ಡ ಇನ್ಸಿಡೆಂಟ್ ಹೇಳಬೇಕು ಆ ದಿನಗಳು ಆ ದಿನಗಳಿಗೆ ಎಕ್ಸ್ಪೀರಿಯೆನ್ಸು ತುಂಬ ಒಳ್ಳೆ ಚೆನ್ನಾಗಿತ್ತು ಸರ್ ನನಗೆ ತುಂಬ ಇಷ್ಟವಾದ ಎಕ್ಸ್ಪೀರಿಯೆನ್ಸ್ ಅದು ಆ ದಿನಗಳು ಶ್ರೀಧರ್ ಸಾರ್ ಹತ್ರ ಕೂತ್ಕೊಂಡು ಮಾತಾಡಿದ್ದು ಅವರ ಅನುಭವಗಳು ಹೇಳಿದ್ದು ನನಗೆ ಈ ಆ ಕಾಲಕ್ಕೆ ಆ ಕಾಲದಲ್ಲಿ ಹಿಂಗಿತ್ತು ಬಟ್ಟೆಗಳು ಯಾಕೆಂದರೆ ಏಯ್ಟಿ ತ್ರೀ ಎಲ್ಲ ನನಗೆ ಗೊತ್ತಿಲ್ಲ ಏಯ್ಟಿ ತ್ರೀ ಏಯ್ಟಿ ಟೂ ಎಲ್ಲ ನನಗೆ ಗೊತ್ತಿಲ್ಲ ಯಾವ ಥರ ಇತ್ತು ಏನಂತ ಗೊತ್ತಿರಲಿಲ್ಲ ಅದಕ್ಕೂ ಮುಖ್ಯವಾದ ಕಾರಣ ಶ್ರೀಕಾಂತ್ ಸರ್ ಈಗ ಯು ಎ ಐ ಶ್ರೀಕಾಂತ್ ಅವರು ಇದ್ದಾರಲ್ಲ ಕೆ ಪಿ ಶ್ರೀಕಾಂತ್ ನಿಜವಳು ಕೆ ಪಿ ಶ್ರೀಕಾಂತ್ನ ಇವಾಗ ನೆನೆಸ್ಕೋಬೇಕು ಆಮೇಲೆ ಕನಕ್ಪುರ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರು ಅವ್ರು ನೆನೆಸ್ಕೋಬೇಕು ಈ ಎಪಿಸೋಡಲ್ಲಿ ಏನಕ್ಕೆಂದರೆ ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ರು ಈಗ ನಮ್ಮ ತಂದೆಯವರು ಹೋದ ಮೇಲೆ ನನಗೆ ಒಂದು ನನ್ನ ಮಾತೃ ಕಂಪ್ನಿ ಅಂತ ನಾನು ಯಾರು ಯಾರನ್ನ ಅಂದರೆ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ಇವರೊಬ್ಬರು ಅವ್ರು ಯಾವ ಮೂವಿ ಮಾಡಲಿ ಫಸ್ಟ್ ಪ್ರಿಫ್ರೆನ್ಸು ನಮ್ಮ ಬಾಬು ಬೇಕು ಶ್ರೀಕಾಂತ್ ಸರ್ ಆಗಲಿ ಕನಕಪುರ ಶ್ರೀನಿವಾಸ್ ಸರ್ ಆಗಲಿ ಇನ್ನೊಬ್ಬರಿದ್ದರು ಚಂದ್ರು ಅಂತ ಬಿಕ್ಲಾ ಚಂದ್ರು ಅಂತ ಹೇಳ್ತೀವಿ ಅವ್ರನ್ನ ನಿಮಿಷಾಂಬ ಚಂದ್ರು ಅಂತ ಅವರು ಒಳ್ಳೊಳ್ಳೆ ಪಿಚ್ಚರ್ ಮಾಡಿದ್ರು ಲಾಸ್ಟು ರನ್ನ ಪಿಚ್ಚರ್ ಮಾಡಿದ್ರು ಲಾಸ್ಟಾಗಿ ಅವರು ರನ್ನ ಸುದೀಪ್ ಸರ್ ಜೊತೇಲಿ ಆಮೇಲೆ ಅವರು ತೀರ್ಕೊಂಡಿದ್ದಾರೆ ಅವರು ಫುಲ್ ಸಪೋರ್ಟ್ ನಮ್ಮ ಮಾತೃ ಕಂಪನಿ ಅಂತ ಇರ್ತದಲ್ಲ ಸರ್ ಈಗ ಅವರು ಅವ್ರ ಪಿಕ್ಚರ್ ಯಾವುದಾದ್ರು ಮಾಡಲಿ ನಮ್ಮ ತಂದೆಯವರಿದ್ದರು ಅದಾದ್ಮೇಲೆ ನಾನು ಫಿಕ್ಸು ಇನ್ನು ಯಾರನ್ನೂ ಕರೆಯಲ್ಲ ಅಂಥ ದೊಡ್ಡ ಡೈರೆಕ್ಟ್ರು ಬರಲಿ ಯಾರಾದ್ರು ಬರಲಿ ನಮ್ಮ ಬಾಬು ಮಾಡ್ತಾನೆ ಏನು ಬೇಕೋ ನಮ್ಮ ಬಾಬು ಮಾಡ್ತಾನೆ ಆ ಥರ ಹೇಳಿರೋರು ಕನಕಪುರ ಶ್ರೀನಿವಾಸ್ ಸಾರು ಶ್ರೀಕಾಂತ್ ಸಾರು ಚಂದ್ರು ಸಾರು ಇವು ಮೂರು ಜನ ನನಗೆ ಇದು ಆಮೇಲೆ ಡೈರೆಕ್ಟ್ರಲ್ಲಿ ಈಗ ಪ್ರೆಸೆಂಟ್ ನನಗೆ ಕರೆಯೋದು ಚೇತನ್ ಸರ್ ಅವ್ರನ್ನ ಆ ಅವರು ಫಸ್ಟ್ ಮೂವಿಯಿಂದ ಪ್ರೆಸೆಂಟ್ ಈಗ ಬರ್ಮ ಭರ್ಜರಿ ಬರಾಟೆ ಜೇಮ್ಸು ನನಗೆ ನನಗೆ ಪುನೀತ್ ಸಾರದ್ದು ಲಾಸ್ಟ್ ಪಿಕ್ಚರ್ ಮಾಡಿ ಅನ್ನೋದು ಹೆಮ್ಮೆ ಇದೆ ನನಗೆ ನನಗೆ ಆ ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ಅವ್ರ ಜೊತೆಲಿ ಕಾಶ್ಮೀರಲ್ಲಿ ಒಂದು ಹತ್ತು ದಿವಸ ಇದ್ದೀನಿ ಅಂತ ತುಂಬ ಎಷ್ಟು ಚೆನ್ನಾಗಿತ್ತಂದರೆ ನನಗೆ ಆ ಅನುಭವಗಳು ನಿಜವಳು ಗ್ರೇಟ್ ಅವ್ರ ಜೊತೇಲಿ ಲಾಸ್ಟು ಆ ಮೂವಿ ನಾನು ಮಾಡಿದಕ್ಕೆ ನಾನು ತುಂಬ ಯಾಕೆಂದರೆ ಗಂಧದ ಗುಡಿ ಬಂದಿರ್ಬೋದು ಬಟ್ ಆದರೆ ಕಮರ್ಷಿಯಲ್ ಮೂವಿ ಲಾಸ್ಟ್ ಪಿಕ್ಚರ್ ಅದೇ ಅವ್ರದ್ದು ಜೇಮ್ಸು ಆ ಮೂವಿಯಲ್ಲಿ ಜೊತೇಲೆ ಅಲ್ಲಿ ಅವರು ಎಷ್ಟು ಸಿಂಪ್ಲಿಸಿಟಿ ಮನುಷ್ಯ ಅಂದರೆ ನಾನು ನಿಜವಳು ನಾನು ಯಾರೂ ನೋಡಿಲ್ಲ ಅಷ್ಟು ಸಿಂಪ್ಲಿಸಿಟಿ ಈಗ ನಾವು ಊಟ ಮಾಡ್ತಾ ಇದ್ದರೆ ನಿಮ್ಮ ಊಟ ಚೆನ್ನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಯಾರ್ದೋ ಒಂದು ಪ್ಲೇಟಲ್ಲಿ ತೊಗೊಂಡು ತಿಂದು ನೋಡ್ತಾರೆ ಅವರು ಯಾಕೆಂದ್ರೆ ನಮಗೆ ಒಳ್ಳೆ ಊಟ ಬರುತ್ತೆ ನಿಮಗೂ ಹಂಗೆ ಬರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್ ಇದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಸರ್ ಆ ವಿಷಯದಲ್ಲಿ ನಿಜವಾಗ್ಲೂ ಅಪ್ಪು ಸರ್ ಗ್ರೇಟ್ ಆ ವಿಷಯದಲ್ಲಿ ನಾನು ಎಷ್ಟೋ ಸತಿಗೆ ಹೇಳಿದ್ದೀನಿ ನಮ್ಮ ನಮ್ಮ ಅವರು ಅಷ್ಟೆಂಡು ನಮ್ಮ ಹತ್ರ ಕೆಲಸ ಮಾಡಿರೋ ಹುಡುಗನೆ ಅವನು ಹೇಳಿದೆ ಏ ಬಾಜು ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕು ನಾನು ಯಾರದೂ ಫೋಟೋ ತೆಗೆಸ್ಕೊಂಡಿಲ್ಲ ಅವ್ರದ್ದು ತೆಗೆಸ್ಕೋಬೇಕು ನನಗೊಂದು ಒಂದು ಆಸೆ ಇತ್ತು ಅಣ್ಣ ನೀನು ಯಾವಾಗ ಬಾ ತಗ್ಸ್ಕೊಡ್ತೀನಿ ಅಂತ ಹೇಳಿದ್ದ ನನಗೆ ನಮಗೆ ಕೆಟ್ಟ ಟೈಮೋ ಇಲ್ಲ ಕನ್ನಡ ಜನಕ್ಕೆ ಕೆಟ್ಟ ಟೈಮೋ ಏನೋ ಗೊತ್ತಿಲ್ಲ ದೇವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ನಿಜವಾಗ್ಲು ನನಗೆ ತುಂಬ ನನಗೆ ಆವಾಗ ಅನಿಸ್ತು ಜೀವನದಲ್ಲಿ ಆ ಯಪ್ಪನ ಹತ್ರ ನಾನು ಫೋಟೋ ಆಗಿಲ್ವಲ್ಲ ನನ್ನ ಜೀವನದಲ್ಲಿ ತಗ್ಸೋಕ್ಕಾಗಿಲ್ಲ ಜೊತೆಲಿ ಕೆಲಸ ಮಾಡಿ ಆಗಿಲ್ವಲ್ಲ ಅದು ತುಂಬ ಈಗಲೂ ಕೊರಿ ಅದೇ ಸರ್ ಈಗಲೂ ಇದೆ ನನಗೆ ಆ ಇದು ಮೇಲೆ ನಾನು ಚೇತನ್ ಸರ್ ಕೇಳಿದೆ ಸರ್ ನಿಜವಾಗ್ಲು ನನಗೆ ತುಂಬ ಅಪ್ಸೆಟ್ ಆಗಿದೆ ಸರ್ ನನಗೆ ನೆಕ್ಸ್ಟ್ ಯಾವ ಪಿಕ್ಚರ್ ಬಂದ್ರೂ ಯಾವ ಹೀರೋ ಆಗಲಿ ಸರಿ ಸರ್ ಫಸ್ಟು ನಾವು ಬಟೋ ತೆಗೆಸ್ಕೋಬೇಕು ಅವ್ರ ಜೊತೇಲಿ ಅದಾದಮೇಲೇ ನಮ್ಮ ಧ್ರುವ ಸರ್ ಹತ್ರನೂ ತೆಗೆಸ್ಕೊಂಡೆ ಎಷ್ಟೋ ಸರ್ತಿ ಕೊಡೋಕೆ ರೆಡಿ ಇದ್ರು ಬಟ್ ನನಗೆ ನಾನು ನಿಮ್ಮ ಪ್ರೊಯ್ಯಮಲ್ಲಿ ಬಂದು ನಾನೇನು ಮಾಡಲಿ ನನಗೆ ಬೇಕಾಗಿಲ್ಲ ಅಂತ ಅನಿಸ್ತು ಬಟ್ ಅಪ್ಪು ಸಾರು ಆ ದೇವರ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇಲ್ಲ ಇದೆಲ್ಲ ಅದು ಎಮೋಷನ್ಸು ನಮ್ಮ ಮತ್ತೆ ಸಿಗೋಲ್ಲ ಇದು ನನಗೆ ಸಿಗಲ್ಲ ಅದು ಅವ್ರು ಇರುವಾಗಲೇ ನಾನು ಅದ್ರ ಜೊತೆಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಸರ್ ಹೇಳೋಕ್ಕೆ ಆಗಲ್ಲ ಆಮೇಲೆ ಚೇತನ್ ಸಾರು ಆಮೇಲೆ ನಮ್ಮ ಚಂದ್ರು ಸಾರನೂ ಹೇಳಬೇಕು ಸರ್ ಕಬ್ಜಾ ಚಂದ್ರು ಸಾರ್ನ ಡೈರೆಕ್ಟ್ರು ತಾಜ್ಮಹಲ್ ಸರ್ ಅವರು ತುಂಬ ಸಪೋರ್ಟ್ ಮಾಡು ಸರ್ ಕಬ್ಜಾ ಅಂತ ಒಂದು ದೊಡ್ಡ ಪಿಚ್ಚು ನನಗೆ ಕೊಟ್ಟರು ಒಳ್ಳೆ ಕೆಲಸ ತೊಗೊಂಡ್ರು ಒಳ್ಳೆಯ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅವ್ರ ರಿಲೇಷನ್ಶಿಪ್ ಇವತ್ತು ಚೆನ್ನಾಗಿದೆ ಕೆಲವು ಡೈರೆಕ್ಟ್ರುಗಳಿದ್ದಾರೆ ಸರ್ ಅವರು ಚಂದ್ರು ಸಾರಾಗಲಿ ಚೇತನ್ ಸಾರಾಗಲಿ ಓಂ ಪ್ರಕಾಶ್ ಸಾರಾಗಲಿ ಅವರೆಲ್ಲ ಬಂದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಅನುಭವ ನನಗೆ ತುಂಬ ಹೆಲ್ಪು

ಸರ್ ಬನ್ನಿ ಬನ್ನಿ ಅಂತ ಮನೆ ಹತ್ರ ಸರ್ ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೀನಿ ಸರ್ ಆಮೇಲೆ ಮಾಡೋದು ಹೇಳಿಲ್ಲ ಮಾಡಿಲ್ಲ ಒಂದು ದಿವಸ ಬಂದುಬಿಟ್ರು ಇಲ್ಲಿಗೆ ಅಣ್ಣ ಯಾಕೆ ನಾನು ನೀನು ಹಿಂಗೆ ಮಾಡ್ತೀಯ ಅಂತ ಇಲ್ಲ ಸರ್ ಇದ್ರೆ ನೀವು ಹೆಂಗೆ ಸರ್ ಏನಕ್ಕೆ ಸರ್ ಬರಲೇ ಬಿಡಿ ಸರ್ ನೀವು ಹೋಗಿ ಆಮೇಲೆ ಈ ಕ್ರೌಡ್ ನಾನು ಸಾಕಕ್ಕಾಗಲ್ಲ ಸರ್ ನೀವು ಹೋಗಿ ಸರ್ ಯಾಕಂದ್ರೆ ಬೇಜಿನ ಜನಕ್ಕೆ ನಾನು ಇಲ್ಲಿ ಶೂಟಿಂಗ್ ಕೆಲಸ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ನನಗೆ ಯಾರು ಹೇಳ್ಕೊಂಡಿಲ್ಲ ಹಾಂ ಚಾಮರಾಜಪೇಟೆಯಲ್ಲಿ ನಾನು ಯಾರು ಹೇಳ್ಕೊಂಡಿಲ್ಲ ನಮ್ಮದೇನೋ ಒಂದು ಮನೆ ಮನೆಯಲ್ಲೇ ಒಂಚೂರು ಒಳ್ಕೊಂಡಿರ್ತೀನಿ ಅನ್ನೋ ಒಂದು ಕಾನ್ಸೆಪ್ಟೇ ಅಷ್ಟು ಎಷ್ಟೋ ಜನಕ್ಕೆ ನಾನು ಯಾರಂದ್ರೂ ಗೊತ್ತಿಲ್ಲ ರೋಡಿಗೆ ಹೋಗೋದ್ರೆ ಬಂದರೆ ಲಾಕ್ ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೋಗ್ತಾರೆ ಹಂಗೆ ಅದರಿಂದ ಧ್ರುವ ಸಾರ್ದು ಹೌದು ಸಾರಿ ನೀವು ಯಾಕೆ ಸರ್ ಬಂದಕ್ಕೆ ಹೋಗಿದ್ದೀರಾ ಬೇಡ ಸರ್ ನೀವು ಹೋಗಿ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿ ಅವ್ರ ಮನೆಗೆ ಹೋಗಿ ಆಮೇಲೆ ಎಲ್ಲ ತಗೊಂಡು ಟ್ರೈಲ್ಸ್ ಮಾಡಿ ಎಲ್ಲ ಬಂದಿದ್ದು ಈ ಅದು ಪೊಗರು ಆ ಎರಡು ಪಿಚ್ಚರ್ ಆದಮೇಲೆ ಪೊಗುರಿಗೆ ಪೊಗರು ಚೇತನ್ ಸರ್ ನಂದ ನನ್ನ ನಂದ ನನ್ನ ಸಾರು ಆ ಪಿಚ್ಚರ್ಗೆ ಅವ್ರು ನಾನು ಮಾಡಿಲ್ಲ ಬಟ್ ಪವಿತ್ರ ರೆಡ್ಡಿ ಅವರು ಇದ್ರಲ್ಲ ಅವರು ನಮ್ಮ ಬಾಬು ಅವರ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಸಿದ್ದು ಅವರೊಂಥರ ಬೇರೆ ಥರ ಇದು ಇವರು ಧ್ರುವ ಸಾರದು ನನಗೆ ನಿಜವಾಗ ಹೆಮ್ಮೆ ಅದು ನನಗೆ ಹೆಮ್ಮೆ ಅದು ನನ್ನ ಕೆಲಸಕ್ಕೆ ಹೆಮ್ಮೆ ನನಗಂತ ನನ್ನ ಕೆಲಸಕ್ಕೆ ಎಂಬೆ ಈಗ ನನ್ನ ನೋಡಿ ಬಂದಿರಲಿಲ್ಲ ಅವರು ನನ್ನ ಕೆಲಸ ನೋಡಿ ಬಂದಿದ್ದರು ಅವರು ಯಾಕಂದರೆ ನಾನು ಭರ್ಜರಿಯಲ್ಲಿ ಭರಟದಲ್ಲಿ ನಾನು ಕೆಲವು ಬಟ್ಟೆಗಳು ರೆಡಿ ಮಾಡಿಕೊಟ್ಟಿದ್ದೀನಿ ಪವಿತ್ರ ರೆಡ್ಡಿ ಕಡೆಯವರಿಂದ ಗೊತ್ತು ಅವರಿಗೆ ಈ ಥರ ಯಾರು ಮಾಡಿದಾರೆ ಅಂತ ಕೇಳಿದ್ರು ಈ ಥರ ಬಾಬು ಸರ್ ಮಾಡಿದ್ರು ಓಕೆ ಗೊತ್ತು ಇವ್ರ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಗೊತ್ತು ಅದಕ್ಕೆ ಹುಡ್ಕೊಂಡು ಬಂದರು ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಯಾರು ಸಹ ಬರ್ತಾರೆ ಹ್ಞೂ ಅದ್ದೂರಿನೂ ಮಾಡಿದೆ ಅದ್ದೂರಿಗೆ ಬೇರೆ ಇತ್ತು ಅಲ್ಲಿಗೆ ಬಂದು ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋದ್ರು ಆವಾಗ ಅವರು ಹೊಸ ಫೇಸು ಗೊತ್ತಿರೋಲ್ಲ ಬಟ್ ಬರಾಟೆ ಬ ಎಲ್ಲ ಆದಮೇಲೆ ಸರ್ ಬರಾಟೆ ಅಂದ್ರೆ ನೋಡಿ ಬಹುದೂರು ಬ ಭರ್ಜರಿ ಆದಮೇಲೆ ಅವರು ದೊಡ್ಡ ಸ್ಟಾರ್ ಅವರು ಅವರು ಅಂದರೆ ನನಗೆ ಹೆಮ್ಮೆ ನನ್ನ ಕೆಲಸಕ್ಕೆ ಹೆಮ್ಮೆ ನನಗಂತ ನನ್ನ ಕೆಲಸಕ್ಕೆ ಹೆಮ್ಮೆ ಅದು ಹಾಂ ಅವ್ರ ಜೊತೆಲೂ ಮಾಡಿ ಪಾಪ ಅವ್ರ ಜೊತೆಲೂ ಒಳ್ಳೆ ಇದಿತ್ತು ಸರ್ ಚೆನ್ನಾಗಿತ್ತು ಸರ್ ಅದನ್ನು ಅವರು ಪವಿತ್ರ ರೆಡ್ಡಿ ಅವರೇ ಮಾಡ್ತಾಯಿದ್ರು ಪರ್ಸನಲ್ ಆಗಿ ಕಾಸ್ಟಮರ್ ಆಗಿ ನಾನು ರೆಡಿ ಮಾಡಿ ಬಟ್ ತುಂಬ ನಿಜವಳು ಎಷ್ಟು ಜೆಂಟ್ಲ್ಮ್ಯಾನ್ ಅಂದರೆ ನಾನು ಅದೇ ಅಂದ್ಕೊಳ್ತೀನಿ ದೇವ್ರು ಇವ್ರನ್ನೆಲ್ಲ ಯಾಕೆ ತಗೊಂಡೋಗ್ತಾರೆ ಹೋಗ್ತಾರೆ ಎಷ್ಟೋ ಜನ ವೇಸ್ಟರ್ ಮಕ್ಕಳೆಲ್ಲ ಇದ್ದಾರೆ ಇವನ್ನ ಯಾಕೆ ತಗೊಂಡೋಗಿಲ್ಲ ಇವರು ಎಷ್ಟು ನಿಜವಳು ಬಂದರೆ ಮನೆಗೆ ಹೋದರೆ ಅವ್ರ ಮನೆಗೆ ತಿರು ಸರ್ ಮನೆಗೆ ಹೋದರೆ ಒಂದು ನಿಮಿಷ ಕಾಯಿಸಲ್ಲ ಸರ್ ಒಂದು ಸೆಕೆಂಡು ಬವಣ್ಣ ಏನಕ್ಕೆ ಬಂದಿದೆ ಹಾಂ ಈ ಥರ ಹಾಂ ಆಯಿತು ಇಮಿಟ್ ಬಾ ಅಂತ ಕರ್ಕೊಂಡು ಹೋಗಿಬಿಟ್ಟು ಇಮಿಟ್ ಹಾಕಿ ನೋಡಿಬಿಟ್ಟು ಓಕೆ ಏನೋ ಆಲ್ಟ್ರೇಷನ್ ಓಕೆ ಇಲ್ಲ ಬೇಡ ಕರೆಕ್ಟಾಗಿದೆ ಅಂತ ಹಾಕ್ಬಿಟ್ಟು ಕಳಿಸ್ತಾರೆ ಇದ್ರು ಒಂದು ನಿಮಿಷ ಎಳಿಸಲ್ಲ ಆಮೇಲೆ ಅವರು ಸ್ಪಾಟಲ್ಲಿದ್ರೂ ಅಷ್ಟೇ ಎಷ್ಟು ಎಲ್ಲರ ಜೊತೆಲಿ ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಲಿ ಆಗಿದ್ರು ಆದರೆ ನೀವು ಅ ನೀವು ಅಷ್ಟೆಂಟು ನೀವು ಸ್ಮಾಲ್ ಟೆಕ್ನಿಷಿಯನು ಇವು ಟೆಕ್ನಿಷಿಯನ್ ಅಂತ ಏನೂ ಇಲ್ಲ ಅವ್ರ ಹತ್ರ ಒಂದು ನಾಲ್ಕು ಐದು ಆರು ಪಿಕ್ಚರ್ ಮಾಡಿದೆ ಸರ್ ಅವ್ರ ಜೊ ಅವ್ರ ಕಾಂಬಿನೇಷನಲ್ಲಿ ಶಿರು ಸರ್ ಹತ್ರ ಆಟಗಾರ ಆಮೇಲೆ ಇನ್ನೊಂದು ಇದು ಪಿ ಇದು ಲಾಸ್ಟ್ ಲಾಸ್ಟು ಬರ್ದ್ರೇನೆ ಲಾಸ್ಟು ಅವ್ರಿಗೆ ನಾನು ರೆಡಿ ಮಾಡಿದ್ದು ಮಿಲ್ಟ್ರಿ ಡ್ರೆಸ್ ಒಂದು ರೆಡಿ ಮಾಡಿದೆ ಅವ್ರಿಗೆ ಭರ್ಜ್ರಿ ಭರ್ಜರಿನೆ ಮಿಲ್ಟ್ರಿ ಡ್ರೆಸ್ಸು ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಅವರು ಆ್ಯಕ್ಚುಲಿ ಅವ್ರು ಮಿಲ್ಟ್ರಿ ಆಗಿ ಹೋಗ್ತಾರೆ ಅದು ನೋಡಿಕೊಂಡು ಹೀರೋ ಕ್ಯಾರೆಕ್ಟರು ಮಿಲ್ಟ್ರಿ ಆಗಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ತದೆ ಭರ್ಜರಿನೆ ಕ್ಯಾರೆಕ್ಟ್ರ್ ಅದೇ ಲಾಸ್ಟ್ ನಾನು ಅವ್ರಿಗೆ ಡ್ರೆಸ್ ಹೊಲ್ದಿರೋದು ಅದಾದಮೇಲೆ ಒಂದು ಇಲ್ಲ ಅದಾದಮೇಲೆ ಒಂದು ಫಾರಿನೆಲ್ಲ ಶೂಟಿಂಗ್ ಒಂದು ಆಯಿತು ಸರ್ ಅದು ಯಾವ ಮೂವಿಯಿಂದ ಹೆಸ್ರು ಇಲ್ಲ ಅದೊಂದು ಮೂವಿ ಮಾಡಿದೆ ಅವ್ರದ್ದು ಲಾಸ್ಟ್ ಹರ ಮೂವಿ ಒಂದು ಮಾಡಿದ್ರು ಅವರು ಆಟಗಾರ ಆಟಗಾರಕ್ಕೂ ರೆಡಿ ಅದಾದಮೇಲೆ ಆ ಕರೆಕ್ಟ್ ಅಮ್ಮ ಐ ಲವ್ ಯು ಲಾಸ್ಟ್ ನನ್ನ ಅವ್ರ ಅಮ್ಮ ಐ ಯು ಕರೆಕ್ಟ್ ನಮ್ಮ ಯೋಗಿ ಸಾರ್ ಆ ಅದು ಮೇಯ್ನ್ ಮ್ಯಾಟ್ರ್ ಅವ್ರು ಮರ್ತೇ ಬಿಟ್ಟಿರೀ ಯೋಗಿ ಸಾರು ವೆರಿ ಜೆಂಟ್ಲ್ ಮ್ಯಾನ್ ಅವರು ದೊರಕೇಶ್ ಚಿತ್ರದಲ್ಲಿ ಆಲ್ಮೋಸ್ಟ್ ಆಪ್ತ ಮಿತ್ರ ಇಂದ ನಾನೇ ಕೆಲಸ ಮಾಡ್ತಾ ಇದ್ದೀನಿ ಅವ್ರದ್ದು ಯಾವ ಮೂವಿ ಆಗಲಿ ಬರಲಿ ಅವ್ರ ಮಗ ದೊರ್ಕೆ ಸಾರು ಇಬ್ಬರು ಯೋಗಿ ಸಾರು ದೊರ್ಕೇಶ್ ಸಾರ್ ಇಬ್ಬರು ನಾನು ಅವ್ರನ್ನ ಮರೆತೇ ಬಿಟ್ಟಿದ್ದೀನಿ ಈ ಅವ್ರ ಮುಖ್ಯವಾದ ವ್ಯಕ್ತಿ ನನಗೆ ಈ ಕಾರ್ಯ ಸರ್ ಅವರು ಆ್ಯಸ್ ಎ ಫ್ಯಾಮಿಲಿ ಅವರು ಹೆಂಗಂದ್ರೆ ಯೋಗಿ ಸಾರು ನಾನು ವಿಷ್ಣು ಸರ್ ಪರ್ಸನಾಗಿ ನಾನು ಪರಿಚಯ ಆಯಿತು ಅದಾದಮೇಲೆ ನಾವಿಬ್ಬರು ಒಡಬುಟ್ಟಿದ್ದಾರೋರ್ ಥರ ನಾನು ನಾನು ಅವ್ರ ತಲೆ ತಲೆ ಅಂತ ಕರಿತೀನಿ ಅವರು ನನ್ನ ಮಚ್ಚ ಅಂತ ಕರೀತಾರೆ ಒಂದು ಕಾಸ್ಟ್ಯೂಮರಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ರಿಲೇಷನ್ಶಿಪ್ಪು ಇದೆ ಅಂದರೆ ಅವರಿಬ್ಬರು ನಾವಿಬ್ಬರೇ ಸರ್ ಎಕ್ಸಾಮ್ ಯಾಕಂದರೆ ಅಷ್ಟೊಂದು ಕ್ಲೋಸು ಆಮೇಲೆ ಅವರು ಇವರತ್ರ ಇಲ್ಲ ನನಗಂತ ಇಲ್ಲ ಅವರು ಯಾವುದೋ ಒಂದು ಟೆಕ್ನಿಷಿಯನ್ಸ್ ಮೇನ್ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅಷ್ಟು ಕ್ಲೋಸಾಗಿ ಮೂವ್ ಆಗ್ತಾರೆ ಯೋಗಿ ಸರ್ ಅದಕ್ಕೆ ಅವರು ನಿಜವಾಗ್ಲೂ ಅವ್ರನ್ನ ಎಷ್ಟು ಹೇಳಿದ್ರು ತಪ್ಪಾಗುತ್ತೆ ಆಪ್ತ ಮಿತ್ರ ಆಪ್ತ ಮಿತ್ರ ಇಂದ ಆಪ್ತ ಮಿತ್ರ ನಾನು ಎಂಟ್ರಿ ಆಗಿದ್ದು ಸಾರ್ ಜೊತೇಲಿ ಅಲ್ಲಿಂದ ಅಪ್ ಟು ಲಾಸ್ಟು ಈಗ ಶಿವಣ್ಣ ಪಿಕ್ಚರ್ ಮಾಡಿದ್ರು ಅದವರಿಗೆ ನಾನೇ ಮಾಡ್ತಾಯಿದ್ದೆ ಅವ್ರ ಮೂವಿಗಳೆಲ್ಲ ಅಷ್ಟು ಕ್ಲೋಸು ಫೋನ್ ಮಾಡ್ತಾರೆ ಏಯ್ ನಾಳೆ ಬಂದುಬಿಡೋ ಅಂತಾರೆ ಅವ್ರ ಮನೆ ತುಂಬ ದೂರ ಎಸ್ ಎಸ್ ಆರ್ ಲೇಔಟು ಒಂದು ಊರಿಗೆ ಹೋಗಿ ಬರೋ ಥರ ಇರ್ತದೆ ಸಾರ್ ಅಂತ ಹೇಳ್ತೀವಿ ಕಾಮಿಡಿ ತುಂಬ ಕಾಮಿಡಿಯಾಗಿ ಮಾತಾಡ್ತೀವಿ ಇಬ್ಬರು ಒಂದು ಊರಿಗೆ ಯಾಕೋ ಇಲ್ಲಿಂದ ಇಲ್ಲಿ ಬರೋಕ್ಕೆ ಇಷ್ಟೊತ್ತು ನಿಮಗೆ ಅಂತ ಕೇಳ್ತಾರೆ ಸರ್ ಅದೇನು ಪಕ್ಕದಲ್ಲಿದೆ ಎಷ್ಟು ಟ್ರಾಫಿಕ್ ಸರ್ ಎಸ್ ಆರ್ ಲೇಔಟ್ ಒಟ್ಟಿಗೆ ಮನೆ ಬರಬೇಕಾದ್ರೆ ಮೈಸೂರಿಗೆ ಹೋಗ್ಬಿಡ್ಬೋದು ಸರ್ ಆರಾಮಾಗಿ ಇಲ್ಲಿ ಬರೋಕ್ಕಾಗಲ್ಲ ಸರ್ ಅಂತ ಕಾಮಿಡಿ ಅಷ್ಟು ಜೋವಿಯಲ್ ಆಗಿರ್ತಾರೆ ಆ ಥರ ನಿಜವಳು ಅವ್ರನ್ನ ಈ ನನ್ನ ಅನುಭವದಲ್ಲಿ ಅವರು ಒಂದು ಇಡಬೇಕು ಅದೊಂದು ಇದಿದೆ ಅವ್ರಿಗು ಅವ್ರಿಗೂ ಒಂದು ಇದಿದೆ ನನಗೆ ನನ್ನ ನನ್ನ ಇದರಲ್ಲಿ ಅದೆಲ್ಲ ಒಂದು ಇದಾದರೆ ಇನ್ನೊಂದು ಸರ್ ನಮಗೆ ಕಾಸ್ಟ್ಯೂಮಲ್ಲಿ ಒಂದು ಸಿಗ್ತಾ ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ಒಂದು ಯೋಚನೆ ಏನಂದರೆ ಒಂದು ಮೂವಿ ಆಗಬೇಕು ಅಂದರೆ ಡೈರೆಕ್ಟ್ರು ಒಬ್ಬರೇ ಮಾಡೋಕ್ಕಾಗಲ್ಲ ಆಯಿತಾ ಹಾಂ ಡೈರೆಕ್ಟ್ರು ಒಬ್ಬರೇ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಕ್ಯಾಮ್ರಾಮ್ಯಾನ್ ಬೇಕು ಎಡಿಟ್ರ್ ಬೇಕು ಫೈಟ್ ಮಾಸ್ಟ್ರು ಬೇಕು ಎಲ್ಲರೂ ಬೇಕು ಬಟ್ ಒಂದು ಕ್ಯಾರೆಕ್ಟ್ರ್ ಅಂತ ಆದಾಗ ಕಾಸ್ಟ್ಯೂಮರು ಮೇಕಪ್ ಮ್ಯಾನ್ ಇಲ್ಲ ಅಂದರೆ ಮಾಡೋಕ್ಕಾಗತ್ತಾ ಅನ್ನೋದು ಒಂದು ಡೌಟ್ ಇದೆ ಯಾಕಂದರೆ ಡೈರೆಕ್ಟ್ರು ಹೇಳಿದ್ದು ನಿಮ್ಮ ಗೆಟಪಪ್ಪನ್ನು ಕ್ರಿಯೇಟ್ ಮಾಡೋರೆ ನಾವು ಆ್ಯಸ್ ಎ ಕಾಸ್ಟ್ಯೂಮರ್ ಆಗಿ ಆ್ಯಸ್ ಎ ಮೇಕಪ್ ಮ್ಯಾನಾಗಿ ನಮ್ಮಿಬ್ಬರಿಗೆ ಎಲ್ಲಿ ಒಂದು ರೆಕಗ್ನೈಸ್ ಸಿಗ್ತಾಯಿಲ್ಲ ಕಾಸ್ಟ್ಯೂಮರ್ಸ್ಗೆ ಇದು ನಾನು ಎಲ್ಲ ಇದರಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಗಂಧದ ಗುಡಿ ಕ್ರಿಯೇಷನಲ್ಲಿ ಫಸ್ಟ್ ಟೈಮ್ ನಾನು ಇದು ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಗೆ ರೆಕಗ್ನೈಸ್ ಸಿಕ್ಕಿದ್ರೆ ಏನಾಗುತ್ತೆ ಅಂದರೆ ಇಂಚೂರು ಇನ್ನೊಂಚೂರು ನಮ್ಮ ಹುಡುಗರು ಇನ್ನೊಂಚೂರು ಡೆವಲಪ್ ಮಾಡೋಕ್ಕೆ ಆ ಸಿಗ್ತದೆ ಓಕೆ ನಮಗೆ ಒಳ್ಳೇದು ಇರುವಾಗ ಏನಾಗುತ್ತೆ ಅಂದರೆ ಬರೋರು ಓಕೆ ಇದು ಒಂದು ಒಳ್ಳೆ ಒಂದು ಒಂದು ಜಾಬ್ ಥರ ಅವಾಗ ಇವಾಗ ಬರೋದು ಹೋಗೋದು ಆಗ್ತಾ ಇದೆ ಒಂದು ಪ್ರೊ ಒಂದು ಜಾಬ್ ಥರ ಪ್ರೊಫೆಷ್ನಲ್ ಥರ ಇಲ್ಲ ಈಗ ನಮಗೇನಾಗತ್ತದೆ ಅಂದರೆ ಎಲ್ಲರಿಗೂ ಅವಾರ್ಡ್ ಕೊಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಅವಾರ್ಡ್ ಕೊಡ್ತಾರೆ ಕಾಸ್ಟ್ಯೂಮ್ಗೆ ಮೇಕಪ್ಗೆ ಈಗೀಗ ನಾನು ಸ್ಟಾರ್ಟ್ ಆಗಿದೆ ಅವಾರ್ಡ್ ಕೊಡೋದು ನ್ಯಾಷನಲ್ ಅವಾರ್ಡ್ ಆಗಲಿ ಏನಾದಾಗಲಿ ಇವಾಗ 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 ಸ್ಟಾರ್ಟ್ ಆಗಿದೆ ಮುಂಚೆ ಎಲ್ಲ ಒಂದು ಒಂದು ಮಾತು ಹೇಳಲ್ಲ ಒಂದು ನೇಮು ಹಾಕಲ್ಲ ಈಗ ಡೈರೆಕ್ಟ್ರು ಸರ್ ತಪ್ಪು ತಿಳ್ಕೋಬಾರ್ದು ಡೈರೆಕ್ಟರ್ಗಳೆಲ್ಲರೂ ನಮ್ಮ ದೇವ್ರ ಥರನೇ ಬಟ್ ಅವ್ರಿಗೂ ಹೇಳ್ತಾ ಒಂದು ಮಾತು ಹೇಳಲ್ಲ ಯಾರೂ ಹೇಳಲ್ಲ ನಮ್ಮ ಒಬ್ಬರೇ ಒಬ್ಬರು ಹೇಳಿದ್ದಾರೆ ಚೇತನ್ ಸರ್ ಒಬ್ಬರೇ ಹೇಳಿದ್ರು ಈ ವಿಷಯ ನಾನು ಕೂರಿಸ್ಬಿಟ್ಟು ಅವ್ರಿಗೆ ಮಾತಾಡೋಕೆ ಬರೋಲ್ಲ ಸರ್ ಅಂತ ಹೇಳಿ ಪ್ರೆಸ್ಸಲ್ಲಿ ಬರ್ಮಾ ಪಿಚ್ಚರ್ ಓಪನಿಂಗಲ್ಲಿ ಅವ್ರಿಗೆ ಮಾತು ಬರಲ್ಲ ಅವ್ರು ಅವರು ಮಾತಾ ಮಾತಾಡಿ ಕೆಲಸ ಮಾಡಲ್ಲ ಕೆಲಸ ಮಾಡಿ ತೋರಿಸ್ತಾರೆ ಯಾವುದೂ ಮಾತಲ್ಲಿ ಮಾತಾಡೋಲ್ಲ ಅಂತ ನನ್ನ ಬಗ್ಗೆ ತುಂಬ ಒಳ್ಳೇದಾಗಿ ಹೇಳಿದರು ಅದು ಎಲ್ಲ ಡೈಟ್ ಯಾಕೆ ಹೇಳಲ್ಲ ಅನ್ನೋದು ನನಗೆ ಅರ್ಥ ಆಗೋಲ್ಲ ಈಗ ಒಂದು ರಾಮ ಆಗಲಿ ಒಂದು ಕೃಷ್ಣ ಆಗಲಿ ಒಂದು ರಾಜ ಆಗಲಿ ಏನಾದರೂ ಮಾಡಬೇಕಂದ್ರೆ ನಾವು ಇಬ್ಬರಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಏನು ಹಿಂಗೆ ಮಾಡೋಕ್ಕಾಗತ್ತೆ ಕ್ಯಾಮ್ರಾ ಇಟ್ಬಿಟ್ಟು ಒಂದು ನಿಮ್ಮನ್ನ ಇಟ್ಕೊಂಡು ನೀವು ರಾಜ ಮಾಡೋಕ್ಕಾಗತ್ತೆ ಕ್ಯಾಮ್ರಾದಲ್ಲಿ ಆಗಲ್ಲ ಬಟ್ ನಮ್ಮ ರೆಕಗ್ನೈಸ್ ಯಾಕೆ ಸಿಕ್ತಲ್ಲ ಗೊತ್ತಾಗ್ತಲ್ಲ ನನಗೆ ಅದು ಏನಂತ ಅದು ಮುಂದೆ ಅಂತ ಹಂಗೆ ಬಂದ್ಬಿಟ್ಟಿದೆಯಾ ಏನಂತ ನನಗೂ ಅರ್ಥ ಇಲ್ಲ ನಾನು ಯೋಚನೆ ಮಾಡ್ತೀನಿ ನನಗೂ ಇನ್ನೊಂದು ಅದು ಅರ್ಥ ಇಲ್ಲ ಆ ಕಾಲದಿಂದ ಹಂಗೆ ಬಂದ್ಬಿಟ್ಟಿತ್ತು ಮುಂಚೆ ಅಟ್ಲೀಸ್ಟು ಈ ಒಂದು ರೆಕಗ್ನೈಸ್ ಇತ್ತು ನಮ್ಮ ಕಾಸ್ಟ್ಯೂಮರು ಅಂತ ನಮ್ಮ ಆ ಕಾಲದಲ್ಲಿ ಇತ್ತು ಮಧ್ಯದಲ್ಲಿ ಅದು ಅವಾಗ ಯೋಚನೆ ಮಾಡ್ತೀವಿ ಕೂತ್ಕೊಂಡು ಏನಪ್ಪ ಒಂದು ಏನೋ ಒಂದು ಗೆಟಪ್ ಮಾಡಬೇಕಂದ್ರೆ ನಾವು ಇದ್ರೇ ಆಗತ್ತೆ ಮೇಕಪ್ ಅವ್ರು ಇದ್ರೇ ಆಗತ್ತೆ ನಮ್ಮಿಬ್ಬರಿಗೂ ಇಲ್ವಲ್ಲ ಏನು ಇದು ಅಂತ ನಾನು ಎಷ್ಟೋ ಜನಕ್ಕೆ ನಾನು ಫೈಟು ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ಗಳ ಹತ್ರ ಯಾಕೆ ಸರ್ ನಾವು ನಮ್ಮ ಹೆಸ್ರು ಹಾಕಲ್ಲ ಟೈಟಲ್ ಕಾರ್ಡಲ್ಲಿ ನಮ್ಮ ಹೆಸರ ಹೆಸ್ರು ಹಾಕಲ್ಲ ಪೋಸ್ಟರ್ ಬಿಡುವಾಗ ನಮ್ಮ ಹೆಸರು ಹಾಕ್ಸೆ ಸರ್ ಹಾಕಲ್ಲ ಈಗ ಹಾಕ್ತವ್ರೆ ಹಾಂ ಈಗ ಹಾಕ್ತವ್ರೆ ಕಾಸ್ಟ್ಯೂಮು ಮೇಕಪ್ ಅಂತ ಈಗ ಹಾಕ್ತವ್ರೆ ಯಾಕೆ ಹಾಕಲ್ಲ ಸರ್ ಯಾಕೆ ನಾವು ಕೆಲಸ ಮಾಡ್ತಾ ಇಲ್ವಾ ಇಲ್ಲ ನಮ್ಮದು ಇಲ್ವಾ ಸರ್ ನಿಮಗೆ ನಾವು ನಮ್ಗೆ ಬೇಕಾಗಿಲ್ಲ ಸರ್ ನಾವು ಕಾಸ್ಟ್ಯೂಮರ್ ಬೇಕಾಗಿಲ್ಲ ಸರ್ ಮಾಡಿ ಸರ್ ಓನ್ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡಿ ಸರ್ ಹಣ್ಣು ಮಾತಾಡಿದ್ದೀನಿ ಎಷ್ಟೋ ಸತ್ತು ಮಾತಾಡಿದ್ದೀನಿ ಯಾರು ಮಾತಾಡಲ್ಲ ಯಾರೂ ಮಾತಾಡಲ್ಲ ಯಾರೂ ಮಾತಾಡಲ್ಲ ಈಗಿರೋದ್ರಲ್ಲಿ ಯಾರೂ ಮಾತಾಡಲ್ಲ ನನಗೇನಂದ್ರೆ ಒಂದು ನನ್ಗೆ ನನಗೆ ಅನ್ನೋದು ಅನಿಸೋದು ಏನಂದ್ರೆ ಈಗ ಒಂದು ರೆಗಜ್ನೆ ಸಿಕ್ಕಿದ್ರೆ ಅಂದ್ರೆ ಇಂಚೂರು ಒಂದು ಮೆಟ್ಟು ಜಾಸ್ತಿ ಆಗ್ಬಹುದು ನೆಕ್ಸ್ಟ್ ಓಕೆ ನಮ್ದು ರೆಗನಿ ಆಗ್ತಾ ಇದೆ ಈಗ ನಾವೇನಾದ್ರು ಒಂಚೂರು ಟ್ರೈ ಮಾಡಬೇಕು ಬೇರೆ ಥರ ಏನಾದ್ರೂ ಟ್ರೈ ಮಾಡಬೇಕು ನಮ್ಮ ಹುಡುಗರು ಸ್ವಲ್ಪ ಟ್ರೈನ್ ಅಪ್ ಮಾಡ್ಬೇದು ಅಂತ ನಮಗು ಒಂದು ಅನಿಸ್ತೇ ಏ ಮಾಡೋಣ ಬಿಡು ಅಷ್ಟೇ ನಮ್ಗೆ ಏನು ದುಡ್ಡು ಬರುತ್ತಲ್ಲ ಮಾಡೋಣ ಬಿಡು ಅನ್ನೋದು ಇರಬಾರ್ದು ಅನ್ನೋದು ನನ್ನೊಂದು ಚಿಕ್ಕ ಕೋರಿಕೆ ಅದು ಹಾ ಪ್ಯಾಷನ್ ಆಗ್ಬೇಕು ನಮ್ಮದು ಒಂದು ಪ್ಯಾಷನ್ ಆಗಬೇಕು ಎಲ್ರಿಗೂ ಒಂದು ಪ್ಯಾಷನ್ ಆಗಬೇಕು ಅದು ಏನಂದರೆ ಅದನ್ನು ಈ ಥರ ಏನಾದರೂ ಸ್ವಲ್ಪ ನಮಗೆ ಬೂಸ್ಟ್ ಥರ ಏನಾದರೂ ಕೊಟ್ಟರೆ ತನಕ ಆಗತ್ತೆ ಈಗ ನೀವು ನಮ್ಮನ್ನು ಶೂಟ್ ಮಾಡ್ತಾ ಇದ್ದೀರಾ ಈಗ ಶೂಟ್ ಮಾಡಿದ ಮೇಲೆ ಆ ಥರ ಗೊತ್ತಾದ್ರೆ ಸರ್ ಓಕೆ ನೆಕ್ಸ್ಟ್ ಟೈಮು ಏನು ಮಾಡಬೇಕಂದ್ರೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಬರೀ ಹಂಗೆ ಕೂತ್ಕೊಂಡಿದ್ರೆ ಏನೂ ಗೊತ್ತಾಗಲ್ಲ ಸರ್ ನನ್ನ ನನ್ನ ಕಾನ್ಸೆಪ್ಟ್ ಅದು ಅಷ್ಟೇ ಹಾಂ ಅವ್ರವ್ರು ನೋಡ್ಕೊತಾರೆ ಈಗ ನಮ್ಮ ದುಡ್ಡು ಬಂತ ಸಾಕು

ಹಾಂ ಹೌದು ಈಗ ಈಗ ನಾವು ಹೆಂಗು ನಾವು ಹೋಗಿ ಎಲ್ಲರ ಹತ್ರ ಹೇಳೋಕ್ಕಾಗಲ್ಲ ಒಬ್ರ ಹತ್ರ ಹೇಳೋಕ್ಕಾಗ್ಬೋದು ಇಲ್ಲ ಇಬ್ಬರ ಹತ್ರ ಹೇಳೋಕೋಗ್ಬೋದು ಅವರು ನಡೆದಿರೋ ದಾರಿ ನೋಡಿದ್ರ ತನಸ ಈಗ ಅವ್ರು ಹೆಂಗೆ ನೋಡ್ಕೊಂಡು ಬಂದವರೆ ನೆಕ್ಸ್ಟ್ ಜನ್ರೇಷನ್ ಹೆಂಗಿದೆ ನೆಕ್ಸ್ಟ್ ಜನ್ರೇಷನ್ ಈಗ ನಮ್ಮ ಈಗ ನಮ್ಮದು ಆಲ್ಮೋಸ್ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮುಗೀತು ನಮ್ಮ ಜನ್ರೇಷನು ಇನ್ನು ಅಮ್ಮಮ್ಮ ಅಂದ್ರೂ ನಾಲ್ಕೈದು ವರ್ಷ ಕೆಲಸ ಮಾಡ್ಬೋದು ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಜನ್ರೇಷನು ಅವ್ರಿಗೇನಿದೆ ಏನು ಮಾಡಬೇಕು ಏನು ಮಾಡ್ಬೇಕು ಹೇಳಿ ಏನು ಮಾಡೋಕ್ಕಾಗಲ್ಲ ನೀವು ಬರೀ ಇದೇ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಟೈಲರ್ ಕೆಲಸ ಮಾತ್ರ ಕಲ್ತ್ಕೊಂಡ್ರೆ ಏನೂ ಆಗೋಲ್ಲ ಒಂದು ರಿಕಗ್ನೈಸ್ ಸಿಕ್ಕಿದ್ರೆ ಅವನು ಏನಾದರೂ ಇದು ಮಾಡೋಕ್ಕೆ ಅವನು ಅವನು ಎದ್ದೊಳ್ತಾನೆ ನೆಕ್ಸ್ಟ್ ಜನ್ರೇಷನ್ ಅವನು ಈಗ ನನಗೊಂದು ಈಗೋ ಇತ್ತು ನಾನು ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಾಗಿ ಬಂದ್ರೂ ನಾನು ಮಾಡಿದ್ದೀನಿ ಎಲ್ರಿಗೂ ಸಮಾಧಾನ ಹೇಳಿದ್ದೀನಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಾಡಿದ್ದೀನಿ ನಾನು ಎಲ್ಲ ದೊಡ್ಡ ವ್ಯಕ್ತಿಗೆ ಡೈರೆಕ್ಟ್ರತ್ರನೂ ಮಾಡಿದ್ದೀನಿ ಕೆಲಸ ಬಟ್ ನನ್ನದು ನಿಮಗೆ ಅಷ್ಟು ಇಂಟ್ರೆಸ್ಟಿಂಗ್ ಇರೋಲ್ಲ ಯಾಕಂದರೆ ನಮ್ಮದು ರೂಟ್ ಆಗಿತ್ತು ನನಗೆ ಕಷ್ಟ ಅನಿಸಿರೋದು ಅವ್ರನ್ನೆಲ್ಲ ಹೆಂಗೆ ನಾನು ಸಾಕೋದು ಅನ್ನೋದಿತ್ತಲ್ಲ ಅದು ನನಗೆ ಕಷ್ಟ ಆಯಿತು ಪ್ಲಸ್ ಇವರು ನಮ್ಮ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಚಿಕ್ಕ ಹುಡುಗ ಆದ್ರೂ ಒಳ್ಳೆ ಟ್ಯಾಲೆಂಟ್ ಇದೆ ಅವನಿಗೆ ಇವನು ಮಾಡಿಸ್ಬೋದು ಅನ್ನೋದು ಇದಿರಲ್ಲ ಅದು ತುಂಬ ಹಾಂ ಅದು ಅದು ಅಪ್ಪ ಮಾಡ್ತಿದ್ರು ಆಮೇಲೆ ನಾನು ಪ್ರೂವ್ ಮಾಡಬೇಕಲ್ಲ ಸರ್ ಈಗ ನಿಮ್ಮ ಸಪೋರ್ಟ್ ಮಾಡ್ಬೋದು ನಿಮ್ಮನ್ನ ಬಟ್ ಅದನ್ನ ನಾವು ಪ್ರೂವ್ ಮಾಡಿಲ್ಲ ಅಂದರೆ ಎಷ್ಟೋ ಪಿಚ್ಚರ್ಗಳು ಪ್ರೂವ್ ಆಗಿದೆ ಹಂಗೆಲ್ಲ ವೀರಪ್ಪ ನಾಯ್ಕ ಆಗಲಿ ಸಿಂಹದ ಸಿಂಹ ಆಗಲಿ ಡೈರೆಕ್ಟ್ರ್ ನಮ್ಮದು ಸರ್ ಇವರು ಮಾಡೋಕ್ಕಾಗತ್ತಾ ಇಲ್ಲ ಅಂತ ಡೌಟಲ್ಲಿದ್ದರು ಬಟ್ ನೇ ಅವರು ಎಸ್ನಾರೇನವರು ಇವ್ನು ಇವನ್ ಕೈಲಿ ಮಾಡೋಕ್ಕಾಗತ್ತಾ ಚಿಕ್ಕ ಹುಡುಗನಾಗಿದ್ದಾನೆ ಇವ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಹೇಳಿ ನೀ ನಿಮ್ಗೆ ಯಾಕೆ ಅವ್ರು ಮಾಡ್ತಾರೆ ಅಂತ ಹೇಳಿ ವಿಷ್ಣು ಸಾರು ಅವತ್ತು ಅಷ್ಟೊಂದು ಸಪೋರ್ಟ್ ಮಾಡೋದು ನನಗೆ ಹಾಂ ವೀರಪ್ಪ ನಾಯಕಿಗೆ ಫುಲ್ಲು ನನಗೆ ಫುಲ್ಲು ಇದು ಅದು ಯಾಕಂದ್ರೆ ಆ ನೇಟಿವಿಟಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ವೀರಪ್ಪ ನಾಯ್ಕ ನೇಟಿವಿಟಿ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಾನೊಂದಷ್ಟು ಅದನ್ನ ಮೇಲೆ ವರ್ಕೌಟ್ ಮಾಡಿ ಅದು ಮಾಡಿ ಏನು ಮಾಡಿದ್ರೆ ಚೆನ್ನಾಗಿರ್ತದಂತ ಒಂದು ಎರಡು ಮೂರು ಸರಿ ಟ್ರಯಲ್ಸ್ ಮಾಡಿ ಸಾರಿಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಆಮೇಲೆ ಪೇಟ ಕಟ್ಟೋದೊಂದು ಅದೊಂದು ಯಾಕಂದರೆ ಅವ್ರ ಕಲ್ಚರಲ್ಲಿ ಪೇಟ ಇದೆ ನನಗೆ ಕಟ್ಟೋಕ್ಕೂ ಬರೋಲ್ಲ ಆಮೇಲೆ ನಮ್ಮ ರಾಮಚಂದ್ರ ಅಂತ ಒಬ್ಬ ಆ ಟೈಮಲ್ಲಿ ಅವರು ಮೂವಿ ಕಾಸ್ಟ್ಯೂಮ್ ಚೀಫ್ ಅವರು ರಾಮಚಂದ್ರ ಸಾರು ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ನನಗೆ ಯಾಕಂದ್ರೆ ಅವ್ರ ಬ್ರದರ್ ಒಬ್ಬರಿದ್ರು ಅವರು ಒಳ್ಳೆ ಪ್ಯಾಟಾ ಮೇಕರ್ ಸಖತ್ ಒಳ್ಳೆ ಕೆಲಸಗಾರ ಅವ್ರ ಬ್ರದರ್ ಒಬ್ಬರಿದ್ರು ಅವರು ಮೊಸ್ಟ್ ತೀರ್ಕೊಂಡಿರ್ತಾರೆ ಅನ್ಕೊಂಡಿದೀನಿ ನನಗೆ ಗೊತ್ತಿಲ್ಲ ಅವ್ರ ಬ್ರದರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ವೀರಪ್ಪ ನಾಯಕ ಟೈಮಲ್ಲಿ ಯಾಕಂದ್ರೆ ನಾನು ನೆನೆಸ್ಕೋಬೇಕು ನನಗೆ ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನನ್ನ ಒಬ್ಬನ ಕೈಯಲ್ಲಿ ನಾನು ಏನು ಮಾಡೋಕ್ಕಾಗಿಲ್ಲ ಇವ್ರ ಸಪೋರ್ಟ್ ಇಂದ ನಾನು ಮಾಡಿದ್ದು ನಾನು ಚೀಫೇ ನಾನು ಆ್ಯಕ್ಚುಲಿ ನಾನು ಬಂದಿರೋದು ಡೈರೆಕ್ಟ್ ಚೀಫೆ ಸರ್ ನಾನು ಅಷ್ಟೆನ್ ಮಾಡೇ ಇಲ್ಲ ನಮ್ಮ ಜೊತೆ ನಮ್ಮ ಅಪ್ಪನ ಜೊತೆಲಿ ಬಂದಾಗ ಒಂದು ನಾಲ್ಕೈದು ವರ್ಷ ರೂಮಲ್ಲಿ ಒಳ್ಕೊಂಡು ಕೂತಿದ್ದೆ ಈ ಸ ನಾನು ಬಂದಿದ್ದು ಫಸ್ಟ್ ಪಿಕ್ಚರ್ ಒಂದು ಸಂಘರ್ಷ ವಿಷ್ಣು ಸಾರ್ ಸಂಘರ್ಷ ಅದಾಗಿ ಒಂದು ಪಿಚ್ಚರ್ ಮಾಡ್ತಾ ನಿಷ್ಕರ್ಷ ಸಂಘರ್ಷ ಎಲ್ಲ ಆಗಿದೆ ನಾನು ಎಂಟ್ರಿ ಆಗಿದ್ದು ಮೋಜುಗಾರ ಸಂಸ್ಕಾರ ನಮ್ಮ ನಮ್ಮ ಬಾಸ್ ಹತ್ರ ವಿಷ್ಣು ಸಾರ್ ಹತ್ರ ಅಲ್ಲಿಂದ ನಾನು ಡೈರೆಕ್ಟ್ ಚೀಫೇ ನಾನು ಅಸ್ಟೆಂಟಾಗಿ ಯಾರ ಹತ್ರನೂ ಕೆಲಸ ಮಾಡಿಲ್ಲ ನಮ್ಮ ಅಪ್ಪ ಬಿಟ್ಟರೆ ಡೈರೆಕ್ಟ್ ಚೀಫೇ ಯಾರು ನಾನು ಇದು ಮಾಡಿ ಅದೇನು ಹೇಳಿದೆ ನಾನು ಬಂದಿರೋದು ಈಸಿ ಆಯಿತು ಬಟ್ ನನಗೆ ಚೀಫ್ ಆಗಿರೋದು ತುಂಬ ಕಷ್ಟವಾದ ವಿಷಯ ಸರ್ ಎಲ್ರಿಗೂ ಅಂದ್ಕೊಳ್ತಾರೆ ಏನು ಮೈಂಡ್ ಮಾಡೋಣ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಸರ್ ಖಂಡಿತ ಮಾಡೋಕ್ಕಾಗಲ್ಲ ಏನಕ್ಕೆಂದರೆ ಚೀಫ್ ಅನ್ನೋದು ಎಷ್ಟು ಕಷ್ಟ ಇದೆ ಅಂದರೆ ಒಂದು ಡೈರೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಆರ್ಟಿಸ್ಟ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಪ್ರೊಡ್ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಪ್ಲಸ್ ನಮ್ಮ ಹುಡುಗರು ನಮ್ಮ ಹತ್ರ ಸ್ಟಾಫ್ ಇರ್ತಾರಲ್ಲ ಅವ್ರನ್ನೂ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು ಏನಕ್ಕೆಂದರೆ ಕಂಪ್ನಿಯಲ್ಲಿ ಒಂದಿನ ಎರಡು ದಿನ ಲೇಟ್ ಆಗುತ್ತೆ ಪೇಮೆಂಟ್ ಬರೋದು ಈ ಪೇಮೆಂಟ್ಗೆ ನಾವು ಭರವಸೆ ಕೊಡಬೇಕು ಅವ್ರಿಗೆ ನಿಮಗೆ ದುಡ್ಡು ಎಲ್ಲೂ ಹೋಗಲ್ಲಪ್ಪ ನಾವು ಕೊಡಕ್ಕೆ ಕೊಡಿಸ್ತೀವಿ ಇಲ್ಲ ನಮ್ಮ ಕೈಯಿಂದ ಕೊಡ್ತೀವಿ ಇಷ್ಟು ಫೇಸ್ ಮಾಡಬೇಕು ಆಮೇಲೆ ಕ್ಯಾಮ್ರಾಮ್ಯ ಮೇಯ್ನ್ ಆಗಿ ಫೇಸ್ ಮಾಡಬೇಕು ನಾನು ಸರ್ ಈಗ ಈಗ ನೀ ಲೈಟಿಂಗ್ ಮಾಡಿದಿರ ಅನ್ಕೊಳ್ಳಿ ಅವ್ರಿಗೆ ಅಳ್ತಾರೆ ಸರ್ ಈ ಲೈಟಿಂಗಿಗೆ ಈ ಕಲರ್ಸ್ ಮಾತ್ರ ಯೂಸ್ ಮಾಡಿ ಅಂತ ಆ ಕಲರ್ಸು ಆರ್ಟಿಸ್ಟ್ಗಳಿಗೆ ಚೆನ್ನಾಗಿ ಕಾಣಿಸಲ್ಲ ಕಿಲೋ ಕಲರ್ಸ್ ಆರ್ಟಿಸ್ಟನ್ನ ಸರ್ ಎಷ್ಟು ಆಗಿದೆ ಸರ್ ಉಗ್ರಮಲ್ಲಿ ಬೇಜಾನಾಗಿದೆ ಸರ್ ಲೆಕ್ಕ ಮಾಡಿದ್ರೆ ಓ ಉಗ್ರಮಲ್ಲಿ ರವಿವರ್ಮನ್ ಅಂತ ಒಂದು ದೊಡ್ಡ ಕ್ಯಾಮ್ರಾಮ್ಯಾನ್ ಸರ್ ಅವರು ತಮಿಳಲ್ಲಿ ದೊಡ್ಡ ಟಾಪ್ ಮೋಸ್ಟ್ ಅವರು ಈ ಯಾವುದು ಕಮಲಾಸನ್ ಸರ್ ಕ್ಯಾಮ್ರಾಮ್ಯನ್ ಅವರು ದಸಾವತಾರಂ ಈಗ ಪ್ರೆಸೆಂಟು ಒಳ್ಳೆ ಇಂಡಿಯನ್ ಟೂ ಅದೆಲ್ಲ ಮಾಡಿದ್ದಾರೆ ಅವರು ಅಷ್ಟು ದೊಡ್ಡ ಕ್ಯಾಮ್ರಾಮ್ಯನ್ ಅವರು ಅವರು ಬಂದರು ಫಸ್ಟ್ ಟೈಮ್ ಬಂದರು ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬಂದರು ನಮ್ಮ ನೀಲ್ ಸರ್ ಪ್ರಶಾಂತ್ ನೀಲ್ ಸಾರು ಅವರು ಮುರಳಿ ಸಾರು ಅವರು ರಿಲೇಷನ್ ತನಕ ಸರ್ ಮುರಳಿ ಸಾರಿಗೆ ಅವ್ರು ನನ್ನ ಪರ್ಸ್ನಲ್ ಕಾಸ್ಟಮರ್ ಆಗಿಂದ ಸರ್ ನಮ್ಮ ಬಾಬು ಅವರೇ ಮಾಡ್ತಾರೆ ಕಂಪ್ನಿ ಪರ್ಸ್ನಲ್ ಎರಡೂ ಮಾಡ್ತಾರೆ ಅಂತ ಹೇಳಿದಾಗ ಕರೆಸಿ ಅಂತ ಆಮೇಲೆ ಹೇಳಿದ್ರು ಅವ್ರು ಕರ್ಕೊಂಡು ಬಂದರು ಡಿಸ್ಕಷನ್ ಆಯ್ತದೆ ಆಗಿದಾಗ ಅವ್ರು ಹೇಳಿದ್ರು ಸರ್ ನೀವು ಏನಾದರೂ ತೊಗೊಳ್ಳಿ ಪ್ಲಸ್ ಎಲ್ಲಾನು ಯೂಸರ್ಡ್ ಥರ ಕಾಣಿಸ್ಬೇಕು ನನಗೆ ಫ್ರೆಶಾಗಿ ಕಾಣಿಸ್ಬಾರ್ದು ಅದು ದೊಡ್ಡ ಚಾಲೆಂಜ್ ಸರ್ ದೊಡ್ಡ ಚಾಲೆಂಜ್ ಅದೇ ನಿಮಗೆ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ ಈ ಇವಾಗ ನೀವು ಒಂದು ಶರ್ಟ್ ಹಾಕಿರ್ತೀರ ನೀವು ಹೊಸ್ದ ಶರ್ಟು ಹಾಕೊಂಡು ಹೋಗಲ್ಲ ಸರ್ ಯಾವತ್ತೂ ಒಂದಿನ ಹಾಕ್ತೀರ ಬಟ್ ಸಿನಿಮಾದಲ್ಲಿ ಹೆಂಗಾಗತ್ತಂದರೆ ಯ ಡೈಲಿ ಹೊಸ ಶರ್ಟ್ಗಳ ಈಗ ಕ್ಯಾಶು ಅವ್ನ ಕ್ಯಾರೆಕ್ಟ್ರ್ ಏನು ಕ್ಯಾಶುಲಾಗಿ ಇರ್ತಾನೆ ಒಂದು ನಾರ್ಮಲ್ ಒಂದು ಮೆಕ್ಯಾನಿಕ್ ಅವನು ಮೆಕ್ಯಾನಿಕ್ಗೆ ಹೆಂಗಿರಬೇಕು ಒಂದು ಗಲೀಜು ಶರ್ಟು ಗಲೀಜು ಹಂಗಿರಬೇಕು ನಮ್ಮ ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂದರೆ ಮೆಕ್ಯಾನಿಕ್ನು ಫ್ರೆಶ್ ಆಗಿರೋದೇ ಕೊಡ್ತಾರೆ ಫಸ್ಟ್ ಅದನ್ನು ಬ್ರೇಕ್ ಮಾಡಿದ್ರು ಯಾರೋ ರವಿ ವರ್ಮನ್ ಸಾರು ನೀಲ್ ಸಾರ್ ಇಬ್ಬರು ಫಸ್ಟ್ ಅದು ಬ್ರೇಕ್ ಮಾಡಿದ್ರು ಹಂಗೆ ಬೇಡ ಯಾವುದು ಫ್ರೆಶ್ ಆಗಿರ್ಬಾರ್ದು ಅದು ಒಂದು ಸತಿ ವಾಶ್ ಮಾಡಿಸ್ತೀರಾ ಎರಡು ಸತಿ ವಾಶ್ ಮಾಡ್ತೀರಾ ಮೂರು ಸತಿ ವಾಶ್ ಮಾಡ್ತೀರ ನನಗೆ ಗೊತ್ತಿಲ್ಲ ಯಾವುದು ಹೊಸ್ದಾಗ ಕಾಣಿಸ್ಬಾರ್ದು ಅನ್ನೋದು ಒಂದು ಚಾಲೆಂಜ್ ಇತ್ತು ನಾನು ಇದೇನು ಯಾಕೆಂದರೆ ಅದಕ್ಕೆ ಮುಂಚೆವರೆಗೂ ನಾವು ಅದು ಆ ಥರ ಟೆಕ್ನಿಕ್ ಯಾವತ್ತೂ ಯೂಸ್ ಮಾಡಿರಲಿಲ್ಲ ಆ ಉಗ್ರಂ ಬಂದು ಯಾಕೆಂದರೆ ಉಗ್ರಂ ಬಂದು ನಿಮಗೆ ತ್ರೀ ಇಯರ್ಸ್ ಮಾಡಿದೆ ಶೂಟಿಂಗ್ ತ್ರೀ ಇಯರ್ಸ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಮಾಡಿದ ಶೂಟಿಂಗ್ ಫೋರ್ ಇಯರ್ಸಲ್ಲಿ ಅದು ಹೆಂಗ ಮೇಂಟೈನ್ ಮಾಡಬೇಕು ಅನ್ನೋದು ತುಂಬ ಚಾಲೆಂಜಿಂಗ್ ಇತ್ತು ನನಗೆ ಅದಾದಮೇಲೆ ಬಿಫೋರ್ ಶೂಟಿಂಗ್ ನಾನು ಹೇಳ್ತಾ ಇರೋದು ಆ ಥರ ಹೇಳಿದಾಗ ಏನು ಇವರು ಹೊಸ್ದಾಗಿ ಹೇಳ್ತಾರಲ್ಲ ಏನು ಇದು ಅಂತ ಹೇಳಿ ಸರ್ ಆಮೇಲೆ ಸರಿ ಸರ್ ಆಯಿತು ಮಾಡ್ತೀನಿ ಅಂತ ಒಂದು ಸತಿ ಫುಲ್ ಎಲ್ಲ ಎಲ್ಲರದು ಇಡೀ ಸಿನಿಮಾದಲ್ಲಿ ಎಷ್ಟು ಜನ ಬರ್ತಾರೋ ಎಲ್ರದ್ದು ಬಟ್ಟೆ ಪರ್ಚೇಸ್ ಮಾಡಿ ಅವ್ರು ಥರ ಮಾಡಿ ಎಲ್ಲ ವಾಶ್ ಮಾಡಿ ತೋರಿಸಿದ್ರು ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಡಿ ಒ ಪಿ ಕೆ ಆಗ್ತಾಯಿಲ್ಲ ಏನಕ್ಕೆ ಹಿಂಗೆ ಇಲ್ಲ ಇದೆಲ್ಲ ನಾನು ಅಂದ್ಕೊಂಡಿದ್ದೆ ಇದಲ್ಲ ಬರ್ತಾ ಇಲ್ಲ ನನಗೆ ಆರ್ಟಿಫಿಷಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಇದೇನಪ್ಪ ಇದು ನಮಗೆ ಈ ಥರ ಗೋಲ್ ಕೊಡ್ತಾವ್ರೆ ಇವರು ಇಷ್ಟು ವರ್ಷ ಇಲ್ಲ ಅದ್ ಯಾಕಪ್ಪ ಈ ಸಿನಿಮಾ ಒಪ್ಕೊಂಡಿದೀನಿ ಅಂತ ಬಟ್ ನನ್ನ ಚಿಕ್ಕ ವಯಸ್ಸಿಂದ ಆಟ ಒಂದು ಇತ್ತಲ್ಲ ಸರ್ ನನ್ನದು ಈಗ ಟಚ್ ಆದರೆ ಏನಾಗುತ್ತೆ ಅಂತ ನನಗೆ ಹೇಳ್ದಲ್ಲ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಹುಡುಗರಿಂದ ನಮಗೆ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಅದನ್ನು ಪ್ರೂವ್ ಮಾಡಿದ್ದಲ್ಲ ಇಲ್ಲಿನೂ ಪ್ರೂವ್ ಮಾಡಬೇಕು ಅನ್ನೋದು ಒಂದು ಇದು ಬಂತು ನನಗೆ ಸರ್ ಆಯ್ತು ಎಷ್ಟ್ರಿ ಸರ್ ಆಗಲಿ ಅಂತ ಹೇಳಿ ನಾವು ಮತ್ತೆ ಕೂರಿಸಿ ಮತ್ತೆ ಎರಡು ಒಂದು ವಾಶ್ ಮಾಡಿಸಿ ಮತ್ತೆ ತೊಗೊಂಡೋಗಿ ಮಿಷಿನ್ಗೆ ಹಾಕಿ ಎಲ್ಲ ಮಾಡಿ ಫುಲ್ಲು ಡಲ್ ಈ ಆವಾಗ ಟಿ ಡಿ ಕಾಶು ಆ್ಯಕ್ಚುಲಿ ಬಟ್ಟೆ ನಾವು ಡಲ್ ಮಾಡೋಕ್ಕೆ ಟಿ ಡಿ ಕಾಶು ಯೂಸ್ ಮಾಡ್ತೀವಿ ಯೂಶುವಲಾಗಿ ವೈಟ್ಗೆ ಮಾತ್ರ ಮಾಡೋದು ನಾವು ಅವಾಗ ಇವಾಗ ಎಲ್ಲ ಕಲರ್ ಬಟ್ಟೆಗೆ ಹಾಕ್ರಪ್ಪ ಅದು ಫುಲ್ಲು ಆಗಿಬಿಡಲಿ ಸರ್ ಅದೇ ಸರ್ ಈಗ ನನಗೆ ಅದೊಂದು ಮನಸ್ಸಲ್ಲಿ ಕಾಡ್ತಾ ಇದೆ ಒಂದು ಕಾಸ್ಟ್ಯೂಮ್ಗೆ ಹಾಕೋಕೆ ರೆಕಗ್ನೈಸ್ ಆಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಅಂದರೆ ಡಿಸೈನರ್ಸ್ ಬರ್ತವ್ರೆ ಅವ್ರ ಪಾಪ ಅವ್ರ ಕೆಲಸ ಮಾಡ್ಕೊಂಡು ಬರ್ತವ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರಿಗಿರೋ ಪ್ರಿಫರೆನ್ಸು ನಮಗೆ ಕೊಡ್ತಾ ಇಲ್ವಲ್ಲ ಇವರು ಯಾಕಂದರೆ ನಾವು ಇಲ್ಲಾಂದರೆ ನೀವು ಶೂಟಿಂಗ್ ಹೆಂಗೆ ಮಾಡೋಕ್ಕಾಗತ್ತೆ ಕಾಸ್ಟ್ಯೂಮರು ಮೇಕಪ್ ಮ್ಯಾನ್ ಇಲ್ಲಾಂದರೆ ಹೆಂಗೆ ಶೂಟಿಂಗ್ ಮಾಡೋಕ್ಕಾಗತ್ತೆ ಬರೀ ಬ ಮಾಮೂಲಿ ಕಾಸ್ಟ್ಯೂಮಲ್ಲಿ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಸರಿ ಓಕೆ ಏನಿವೋ ಎಲ್ಲರೂ ಈಗ ಗೊತ್ತಾಗ್ತಾ ಇದೆ ಅವರು ಅವ್ರಿಗೆ ಈಗ ನಮ್ಮ ಚೇತನ್ ಸಾರ್ ಮೊನ್ನೆ ಎಲ್ಲ ಪ್ರೆಸ್ಸಲ್ಲಿ ಹೇಳಿದ್ರು ನನ್ನ ಬಗ್ಗೆ ಇವ್ರಿಗೂ ಮಾತು ಬರೋಲ್ಲ ಆದರೂ ಇವ್ರ ಕೆಲಸ ತುಂಬ ಜೋರಾಗಿರ್ತದೆ ಅಂತ ನನ್ನ ಪಿಚ್ಚರ್ ಕಲರ್ಫುಲ್ಲಾಗಿದೆ ಅಂದರೆ ಕಾರಣ ಅವರೇ ಅಂತ ತುಂಬ ನನಗೆ ಹೆಮ್ಮೆಯಿಂದ ಅವರು ನನಗೆ ತುಂಬ ಹೆಮ್ಮೆ ಆಯಿತು ಅವ್ರು ಹೇಳಿದ ಮಾತುಗಳು ಅಂದರೆ ಚೇತನ್ ಸಾರು ನನಗೆ ಈ ಪ್ರೆಸೆಂಟು ಒಂಚೂರು ಗಾಡ್ ಫಾದರ್ ಅಂತಾರಲ್ಲ ಆ ಥರ ಕ್ಯಾರೆಕ್ಟರ್ ಅದು ಅವರಾಗಲಿ ನಮ್ಮ ಓಂ ಪ್ರಕಾಶ್ ಆಗಲಿ ಪ್ಲಸ್ ಈಗ ಆಲ್ಮೋಸ್ಟ್ ಚೀತ ಮಾಡ್ತಾಯಿದ್ದೀನಿ ನಮ್ಮ ಕಲೆ ಮಾಸ್ಟ್ರು ಅವರು ಆ್ಯಕ್ಚುಲಿ ಮಾಸ್ಟ್ರು ಬಟ್ ಈಗ ಡೈರೆಕ್ಷನ್ ಗೆಲ್ಲದವ್ರೆ ಅವರೊಂದು ಒಳ್ಳೆಯ ಇನ್ಪುಟ್ ಎಲ್ಲ ಕೊಡ್ತವ್ರೆ ಚೆನ್ನಾಗಿದೆ ಅವ್ರದ್ದು ಈ ಥರ ಕೆಲಸ ಮಾಡೋದು ಇದರ ಸರ್ ಈ ಥರ ಎಲ್ಲರೂ ಒಗ್ಗಟ್ಟ ಮಾಡ್ತಾಯಿದೀವಿ ಅದೊಂದು ಚೂರು ನೆಕ್ಸ್ಟು ಜನ್ರೇಷನ್ಗೆ ಹೇಳೋದು ಏನಂದರೆ ನನ್ನ ಕಡೆಯಿಂದ ಚೂರು ಎಲ್ಲರೂ ಕಡೆಯಿಂದ ಇಲ್ಲ ಸರ್ ಜಸ್ಟು ಇಲ್ಲ ನೀವು ಯಾವುದೋ ಒಂದು ಮೀಟಿಂಗ್ ಆಗಲಿ ಆಗಲಿ ಇರುವಾಗ ಒಂದು ನಮಗೆ ನಮ್ಮ ಕಾಸ್ಟ್ಯೂಮರು ಅಂತ ಒಂದು ಸರ್ ಇದು ಇಮಿಡ್ಲಿ ಆಗಲ್ಲ ಸರ್ ಯಾವುದೋ ಒಂದು ವಿಷಯ ಆದರೂ ಇಮಿಡ್ಲಿ ಆಗಲ್ಲ ಒಂದೊಂದು 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 ಸ್ಟೆಪ್ಪು ಒಂದೊಂದು ಸ್ಟೆಪ್ಪು ಒಂದೊಂದು ಸ್ಟೆಪ್ಪು ಇರ್ತದೆ ಈಗ ಎಲ್ಲರೂ ಈಗ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನೂ ಅವ್ರು ಕರೆ ಹೆಸರು ಹೆಸ್ರು ಕರೀತಾರೆ ಬಟ್ ನಮ್ಮ ನಾನು ನೋಡಿದ್ರೆ ಎಷ್ಟೋ ಫಂಕ್ಷನ್ಸ್ಗೆ ಹೋದಾಗ್ಲೂ ಒಬ್ಬೊಬ್ರು ಕರೀತಾರೆ ಒಬ್ಬೊಬ್ಬರು ಕರೆಯೋಲ್ಲ ಈಗ ನಾವು ಟೆಕ್ನಿಷಿಯನ್ಸ್ ಅಂದಾಗ ಅವ್ರು ಇಂಚೂರು ಇದು ಕೊಡಬೇಕು ನಮ್ಮ 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 ಕಾಸ್ಟ್ಯೂಮರು ಹಿಂಗೆ ಮಾಡಿದ್ದಾರೆ ಅನ್ನೋದು ಒಂದು ಜಸ್ಟ್ ಒಂದು ಮಾತು ಹೇಳಿದ್ರೆ ನಮಗೆ ನೂರು ಯಾನೆ ಹತ್ತಿರ ಇದು ಬಲ ಬರುತ್ತೆ ನೆಕ್ಸ್ಟ್ ಏನು ಅಂತ ನಾವು ಯೋಚನೆ ಮಾಡ್ತೀವಿ ನೀವು ಏನು ಹೇಳಿಲ್ಲ ಅಂದರೆ ಅವ್ರು ಹೇಳಲ್ಲ ಏನು ಹೇಳಲ್ಲ ನಮ್ಮ ಕೆಲಸ ಏನಿದು ಡೈಲಿ ದುಡ್ಡು ಬರುತ್ತೆ ಸಾಕು ಅಂತ ಹೋಗ್ತಾರ ಹುಡುಗರು ಇದೇ ವಿಷಯ ನಡೀತಿರೋದು ಇದರಿಂದ ನನ್ನ ಒಂದು ಗ ನಮ್ಮ ನಮ್ಮ ಕಡೆಯಿಂದ ನಾನು ಹೇಳೋದು ಇದು ಇದೊಂದೇ ಎಲ್ಲ ಡೈರೆಕ್ಟ್ರುಗಳು ಎಲ್ಲ ಪ್ರೊಡ್ಯೂಸರ್ಗಳು ಎಲ್ಲ ಟೆಕ್ನಿಷಿಯನ್ಸ್ ಹೆಂಗೆ ಹೇಳ್ತೀರೋ ನಮ್ಮನು ಸ್ವಲ್ಪ ರೆಕಗ್ನೈಸ್ ಮಾಡಿ ನಮ್ಮೂ ಸ್ವಲ್ಪ ನಾವು ಇದ್ದೀವಿ ನಾವು ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ ನಮ್ಮಿಂದನೂ ಸಿನಿಮಾನೇ ನಾವಿಲ್ಲಾಂದ ಸಿನಿಮಾ ಆಗೋಲ್ಲ ಯಾರಿಲ್ಲಾಂದ್ರೂ ಸಿನಿಮಾ ಆಗೋಲ್ಲ ಅನ್ನೋದು ಅದು ವಿಷಯ ಪಕ್ಕದಲ್ಲಿ ನಾವು ನಾವಿಲ್ಲ ಅಂದರೆ ಸಿನಿಮಾನೇ ಆಗೋಲ್ಲ ನಿಮಗೆ ಯಾಕಂದರೆ ಈಗ ಏನೇನೋ ಟೆಕ್ನಾಲಜಿ ಬಂದಿದೆ ಈಗ ದೊಡ್ಡ ದೊಡ್ಡ ಕ್ಯಾಮ್ರಾ ಬೇಕಾಗಿಲ್ಲ ಈಗ ಶೂಟ್ ಮಾಡೋಕ್ಕೆ ಸಣ್ಣದು ಒಂದು ಟಿ ಫೋನ್ ಇದ್ದರೂ ಸಾಕು ಈಗ ಒಳ್ಳೆ ಫೋನ್ ಇದ್ರೂ ಸಾಕು ನೀವು ಶೂಟ್ ಮಾಡ್ಬೋದು ಈಗ ಮೂವಿ ಬಟ್ ಕಾಸ್ಟ್ಯೂಮ್ ಇಲ್ಲ ಅಂದರೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಟ್ ಅದು ನೀವು ಓನ್ ಕಾಸ್ಟ್ಯೂಮ್ ತರ್ತೀರಾ ಇಲ್ಲ ನಮ್ಮ ಕಾಸ್ಟ್ಯೂಮ್ ತರ್ತೀರಾ ಏನಿದ್ರು ಅಲ್ಲಿ ಒಬ್ಬೊಬ್ಬ ಬೇಕೇ ಬೇಕು ನಿಮಗೆ ಅವ್ರನ್ನ ಯಾಕೆ ರೆಕಗ್ನೈಸ್ ಮಾಡ್ತಾ ಇಲ್ಲ ಅದೊಂದು ಮಾತ್ರ ನನ್ನೊಂದು ಕೊರಿಗೆ ಇದೆ ಅಷ್ಟೇ ಸರ್ ಬೇರೆ ಸರ್ ಬೇರೆ ಅಂದರೆ ಏನು ಬಗ್ಗೆ ಅಂದರೆ ನನಗೂ ಅಂದರೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು ಯಾಕಂದರೆ ಬೇರೆಗಳು ಇರ್ತದೆ ಈಗ ನಮ್ಮ ಕಷ್ಟಗಳು ಆ ಕಾಲಕ್ಕೆ ಹೆಂಗಿತ್ತು ಒಂದೇ ಗಾಡಿ ಎಲ್ಲ ಹಂಗೆ ಇತ್ತು ಒಂದೇ ಗಾಡಿಯಲ್ಲಿ ಎಲ್ಲರೂ ತುಂಬಿಸಿ ಕಳಿಸ್ತಾ ಕಳಿಸ್ತಾಯಿದ್ರು ಇವಾಗ ಬಸವ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಆದರೂ ಓಕೆ ಅದು ನಿಮ್ಗೆ ಅಪ್ಡೇಟ್ ಆಗ್ತಾ 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 ಹಂಗೆ ಚೇಂಜ್ ಆಗ್ತಾ ಇರ್ತದೆ ಅದು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಕಾಲದ ಥರ ನಾವು ಯೋಚನೆ ಮಾಡಿದ್ರೆ ನೀವು ಹಳೆಯ ವಿಷ್ಣು ಅದಕ್ಕೆ ಹಿಂಗೆ ಹೇಳ್ತಾರೆ ಅನ್ನೋದು ಹೇಳೋರು ಇದ್ದಾರೆ ಕೆಲವರು ಬಟ್ ಪ್ರೆಸೆಂಟ್ ಏನಿದೆ ಅದು ಹೆಂಗೆ ನಡೀತಾ ಇದೋ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇರಬೇಕು ಬಟ್ ಈಗೇನಂದರೆ ನನಗೆ ಗೊತ್ತಿರೋ ಪ್ರಕಾರ ಮೂವಿ ಅನ್ನೋದು ತುಂಬ ಈಸಿ ಆಗೋಯಿತು ಮಾಡೋದು ಈಸ ಬಟ್ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು ಅಷ್ಟೇ ನನ್ನ ಅನಿಸಿಕೆ ಏನಂದರೆ ಪ್ರೊಡ್ಯೂಸರ್ಗೆ ಒಳ್ಳೇದಾದರೆ ಒಂದು ಪಿಕ್ಚರ್ ಅಂತ ಒಂದು ಹಿಟ್ಟಾದರೆ ಈಗ ನೋಡಿ ನಮ್ಮ ಇದರಲ್ಲಿ ಈಗ ಎರಡು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಭೀಮಾ ಆಗಲಿ ಗಣೇಶ್ ಅವ್ರದ್ದು ಆಗಲಿ ಎರಡೂ ಚೆನ್ನಾಗಿ ಹೋಗ್ತಾ ಇದೆ ಅದನ್ನು ನೋಡ್ಕೊಂಡು ಇನ್ನೊಂದು ಇಬ್ಬರು ಪ್ರೊಡ್ಯೂಸರ್ ಬರ್ತಾರೆ ಅವರು ನೋಡ್ಕೊಂಡು ಒಳ್ಳೆ ಒಳ್ಳೆ ಪಿಚ್ಚರ್ಗಳು ಮಾಡಬೇಕು ಅದನ್ನು ಅದು ನಮ್ಮ ಕೈಯ್ಯಿಲ್ಲ ಅದು ನಾವು ಕಾಸ್ಟ್ಯೂಮರ್ ಆಗಿ ನಮ್ಮ ಕೈಯ್ಯ ಏನಿಲ್ಲ ಒಳ್ಳೆ ಡೈರೆಕ್ಟರ್ ಬರಬೇಕು ಒಳ್ಳೆ ರೈಟರ್ಸ್ ಬರಬೇಕು ಒಳ್ಳೆ ಕ್ಯಾಮ್ರಾಮ್ಯಾನ್ಸ್ ಬರಬೇಕು ಒಳ್ಳೆ ಎಡಿಟರ್ಸ್ ಬರಬೇಕು ಈಗ ನೆಕ್ಸ್ಟ್ ಕಾಂತಾರ ಬರುತ್ತೆ ನೆಕ್ಸ್ಟು ಮಾರ್ಟಿನ್ ಬರುತ್ತೆ ಈಗ ನೆಕ್ಸ್ಟು ಚೆನ್ನಾಗಿದೆ ಸರ್ ನೆಕ್ಸ್ಟು ಜನ್ರೇಷನ್ ಹೆಂಗಿದೆ ಅಂದರೆ ಒಂದು ಹೊಸ ಪ್ರಯತ್ನಗಳಿದೆ ಜಾಸ್ತಿ ಈಗ ನಮ್ಮ ಸಾರ್ದು ಮಾಫಿಯಾ ಬರುತ್ತೆ ಅದು ಒಂದು ಹೊಸ ಪ್ರಯತ್ನ ನೆಕ್ಸ್ಟ್ ರಾಕ್ಷಸ ಬರುತ್ತೆ ಅದು ಹೊಸ ಪ್ರಯತ್ನ ಕನ್ನಡ ಇಂಡಸ್ಟ್ರಿ ಹೊಸ ಪ್ರಯತ್ನ ಅದು ಪ್ಲಸ್ ಯಾಕೆಂದರೆ ನಮ್ಗೆ ಸಬ್ಜೆಕ್ಟ್ ಗೊತ್ತಿದೆಲ್ಲ ಅದ್ರ ಬಗ್ಗೆ ನಾನು ನಾನು ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಚೀತಾ ಬರುತ್ತೆ ಚೀತಾನೂ ಒಂದು ಹೊಸ ಪ್ರಯತ್ನ ಒಂದು ಮಾರ್ಕೆಟಲ್ಲಿ ನಡೆಯೋ ಇನ್ಸಿಡೆಂಟು ಒಂದು ಆಗೋ ಇನ್ಸಿಡೆಂಟ್ಗಳು ಆ ಥರ ಸಮಥಿಂಗ್ ಸಮಥಿಂಗ್ ಏನೋ ಒಂದು ಒಳ್ಳೆ ಒಳ್ಳೆ ಇದು ಬರ್ತಾ ಇದೆ ಸಕ್ಸಸ್ ಆದ್ರೇ ಸಹ ಇಂಡಸ್ಟ್ರಿ ಸಕ್ಸಸ್ ಆಗಬೇಕು ಎಲ್ಲ ಪಿಚ್ಚರ್ಗಳು ಸಕ್ಸಸ್ ಆಗಬೇಕು ಕನ್ನಡ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದರೆ ಎಲ್ಲ ಪಿಕ್ಚರ್ಗಳು ಜನಗಳು ನೋಡ್ತಾ ಇರಬೇಕು ಸಕ್ಸಸ್ ಕೊಟ್ಟರೆ ಒಳ್ಳೇದಾಗತ್ತೆ ಸರ್